ಎನ್ಡಿಐಎ ಒಕ್ಕೂಟ ರಚನೆ ಆಯಿತು ಇದೀಗ ಲೋಕಸಭಾ ಚುನಾವಣೆಯನ್ನು ಎದುರಿಸಬೇಕು ಆದರೆ ಈಗ ಮಮತಾ ಬ್ಯಾನರ್ಜಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ದೊಡ್ಡ ಸಂಚಲನವನ್ನು ಉಂಟು ಮಾಡುತ್ತಾ ಇದೆ ಹಾಗಾದರೆ ಸ್ಟೇಟ್ಮೆಂಟ್ ಏನು ಬರ್ತಾ ಇದೆ ನೋಡಿ ಬ್ರೇಕಿಂಗ್ ನ್ಯೂಸ್ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಸಭಾ ಚುನಾವಣೆಯಲ್ಲಿ ಮತ್ತೆ ಐಎನ್ಡಿಐ ಮೈತ್ರಿಕೂಟವನ್ನ ಅಧಿಕಾರಕ್ಕೆ ತರ್ತೀವಿ ಇದು ಒಂದು ಒಕ್ಕರಿನ ಧ್ವನಿಯನ್ನ ಬೆಂಗಳೂರಿನ ಮೀಟಿಂಗ್ ಅನ್ನು ಒಳಪಡಿಸಿ ಒಂದು ದೊಡ್ಡ ಸಂಚಲನವನ್ನುಂಟು ಮಾಡಿದ್ರು ಐಎನ್ಡಿಐ ಮೈತ್ರಿಕೂಟ ಪಶ್ಚಿಮ ಬಂಗಾಳದಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ನಿರ್ಧಾರ ಮಾಡಿದ್ದಾರಂತೆ ದೀದಿ ಲೋಕಸಭಾ ಚುನಾವಣೆ ಟಿಕೆಟ್ ಹಂಚಿಕೆಯಲ್ಲಿ ಒಮ್ಮತ ಮೂಡಿಲ್ಲ ಪಶ್ಚಿಮ ಬಂಗಾಳದಲ್ಲಿ ಯಾವುದೇ ರೀತಿಯ ಹೊಂದಾಣಿಕೆ ಇಲ್ಲ ಹೆಚ್ಚು ಸೀಟ್ಗೆ ಬೇಡಿಕೆ ಇಟ್ಟಿದ್ರಂತೆ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಸೀಟು ಹೊಂದಾಣಿಕೆಯಲ್ಲಿ ಒಮ್ಮತ ಮೂಡದೆ ಇದೀಗ ರೆಬೆಲ್ ಆಗಿದ್ದಾರಾ ಅನ್ನುವ ಪ್ರಶ್ನೆ ಮೂಡ್ತಾ ಇದೆ ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀವಿ ಇದು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಐಎನ್ಡಿಐಎ ಒಕ್ಕೂಟದಿಂದ ಮಮತಾ ಬ್ಯಾನರ್ಜಿ ಅವರು ಹೊರಗೆ ಬಂದ್ರಾ ಅನ್ನುವ ಪ್ರಶ್ನೆ ರಾಜಕೀಯ ಪಡಸಾಲೆಯಲ್ಲಿ ಓಡಾಡ್ತಾ ಇದೆ ಹಾಗಾದರೆ ಮಮತಾ ಬ್ಯಾನರ್ಜಿ ಅವರು ಏನು ಮಾತಾಡಿದ್ರು ಬನ್ನಿ ತೋರಿಸ್ತೀನಿ ಯಾವಾಗಲೂ ಅಷ್ಟೇ ಯಾರ ಜೊತೆಗೂ ಕೈ ಜೋಡಿಸಿದಾಗ ನಮಗೆ ಸಿಟ್ಟು ನಿಮಗೆ ಸಿಟ್ಟು ಆ ಹೊಂದಾಣಿಕೆಗೆ ಬರಬೇಕು ಆದ್ರೆ ಆ ಹೊಂದಾಣಿಕೆಯಲ್ಲಿ ಏನೋ ಎಡವಟ್ಟಾದಂಗೆ ಕಾಣಿಸ್ತಾ ಇದೆ ಬಿಕಾಸ್ ಅವರು ಬೇಡಿಕೆ ಇಟ್ಟದ್ದು 240 ಸೀಟುಗಳನ್ನು ಪ್ರಾದೇಶಿಕವಾಗಿ ಹಂಚಬೇಕು ಅಂತ ಬರ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಗದೊಂದು ಬ್ರೇಕಿಂಗ್ ನ್ಯೂಸ್ ಮುಂದಿನ ಲೋಕಸಭಾ ಚುನಾವಣೆ ತೃಣಮೂಲ ಕಾಂಗ್ರೆಸ್ ಟಿಎಂಸಿ ಅಥವಾ ಆಲ್ ಇಂಡಿಯಾ ತೃಣಮೂಲ ಕಾಂಗ್ರೆಸ್ ಎಐಎಂಸಿ ಇರಬಹುದು ಕಾಂಗ್ರೆಸ್ ಮತ್ತು ಅವರ ನಡುವೆ ಸೀಟ್ ಫೈಟ್ ಜೋರಾಗಿ ನಡೆದಿದೆ ಮೈತ್ರಿಯಲ್ಲಿ ಒಡಕು ಮೂಡ್ತಾ ಇದೆಯಾ ಅನ್ನೋ ಪ್ರಶ್ನೆ ರಾಜಕೀಯ ವಲಯದಲ್ಲಿದ್ದಿದೆ ಈಗ ಬಿಕಾಸ್ ಪ್ರಾದೇಶಿಕ ಪಕ್ಷಗಳಿಗೆ 240 ಲೋಕಸಭಾ ಕ್ಷೇತ್ರಗಳಿಗೆ ದೀದಿಯವರು ಬೇಡಿಕೆ ಇಟ್ಟಿದ್ರು ಕಾಂಗ್ರೆಸ್ ಪಕ್ಷ ದೇಶದ 300 ಕ್ಷೇತ್ರದಲ್ಲಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡಲಿ 240 ಕ್ಷೇತ್ರಗಳನ್ನ ಟಿಎಂಸಿಯು ಸೇರಿ ಪ್ರಾದೇಶಿಕ ಪಕ್ಷಗಳಿಗೆ ಬಿಟ್ಟುಕೊಡ್ಲಿ ಇದು ಅವರ ಆಗ್ರಹ ಆಗಿತ್ತು ಅಟ್ ದ ಸೇಮ್ ಟೈಮ್ ಪಶ್ಚಿಮ ಬಂಗಾಳದಲ್ಲಿ 10-12 ಕ್ಷೇತ್ರಗಳಿಗೆ ಕಾಂಗ್ರೆಸ್ ಅವರು ಬೇಡಿಕೆ ಇಟ್ಟಿದ್ರು ಆಗ ಮಮತಾ ದೀದಿ 12 ಕೊಡಕ್ಕಾಗಲ್ಲ ಕೊಟ್ಟರೆ ಅವನು 2 ಕ್ಷೇತ್ರ ಕೊಡ್ತೀವಿ ಅಂತ ಹೇಳಿದ್ರು ಪಶ್ಚಿಮ ಬಂಗಾಳದಲ್ಲಿ ಒಟ್ಟು 42 ಲೋಕಸಭಾ ಕ್ಷೇತ್ರ ಇದೆ 42ರಲ್ಲಿ 2-3 ಆ ರೇಂಜ್ ಅಲ್ಲಿ ಕೊಡ್ತೀವಿ ಅನ್ನೋದು ಮಮತಾ ಬ್ಯಾನರ್ಜಿ ಅವರ ಮಾತಾಗಿತ್ತು 2019ರ ಚುನಾವಣೆಯಲ್ಲಿ ಕೇವಲ 2 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿತ್ತು ಟಿಎಂಸಿ 22 ಬಿಜೆಪಿ 18 ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸಿತ್ತು ಹಾಗಾಗಿ ಆ ಒಮ್ಮತ ಮೂಡಿಲ್ಲ ಸೊ ಅಲ್ಲಿಗೆ ಅವರಿಬ್ಬರ ಲಾಜಿಕ್ ವರ್ಕೌಟ್ ಆಗಿಲ್ಲ ಐಎನ್ಡಿಐಎ ಒಕ್ಕೂಟ ಇದೀಗ ಎಲ್ಲೋ ಒಂದು ಕಡೆ ಅದರಿಂದ ಮಮತಾ ಬ್ಯಾನರ್ಜಿ ಅವರು ಹೊರಗೆ ಬರುವಂತಹ ಮನಸ್ಸು ಮಾಡ್ತಿದ್ದಾರೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥ ಮಾರುತಿ ಪಾವಗಡ ನ್ಯೂಸ್ ಡೆಸ್ಕ್ ಅಲ್ಲಿ ನನ್ನ ಜೊತೆ ಲೈವ್ ಜಾಯ್ನ್ ಆಗ್ತಿದ್ದಾರೆ ಮಾರುತಿ ನಮಸ್ಕಾರ ವೆರಿ ಗುಡ್ ಆಫ್ಟರ್ನೂನ್ ಬಹಳ ಕ್ರೂಷಿಯಲ್ ಇದು ಐಎನ್ಡಿಐಎ ಒಂದು ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡ್ತು ಎಲ್ಲ ಒಂದು ಕಡೆ ಮುಂದೆ ಇವರೆಲ್ಲರೂ ಒಂದಾಗ್ಬಿಟ್ರೆ ಒಂದು ಅಧಿಕಾರಕ್ಕೆ ಬರಬಹುದು ಅಥವಾ ಹೊಸ ಅಲೆ ಸೃಷ್ಟಿ ಆಗಬಹುದು ಇಂಡಿಯಾದಲ್ಲಿ ಅಂತ ಮಾತುಕತೆಯೂ ನಡೆಯುವಷ್ಟರ ಮಟ್ಟಿಗೆ ಆದರೆ ಪ್ರಾರಂಭದಲ್ಲೇ ಒಂದು ದೊಡ್ಡ ತೊಡಕ ಇದು ಏನು ನಡೀತಿದೆ ಸರ್ ವೆರಿ ಗುಡ್ ಆಫ್ಟರ್ನೂನ್ ಮೊದಲನೇದಾಗಿ ಮೈತ್ರಿ ನಾಯಕರುಗಳು ಎಲ್ಲರೂ ವೇದಿಕೆಯ ಮೇಲೆ ಸೇರಿ ಕೈ ಎತ್ತೋದು ಬಹಳ ಸುಲಭ ಆದರೆ ಚುನಾವಣೆ ಎದುರಿಸೋದು ಅಷ್ಟೇ ಕಷ್ಟ ಅನ್ನುವಂಥದ್ದು ಹಿಂದೆ ಹಲವು ಬಾರಿ ಅದು ಸಾಬೀತಾಗಿದೆ ಈ ಬಾರಿನೂ ಕೂಡ ಅಂಥದ್ದೇ ಲಕ್ಷಣಗಳು ಇದಾವೆ ಅನ್ನುವಂಥದ್ದು ಆಗಾಗ್ಗೆ ಬೆಳವಣಿಗೆಗಳು ಆಗ್ತಾನೆ ಇದ್ವು ಅದರಲ್ಲಿ ಪ್ರಮುಖವಾಗಿ ಈ ಹಿಂದೆ ನಿತೀಶ್ ಕುಮಾರ್ ಕೂಡ ಇದೇ ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಇದು ಅದ ಮುಂದುವರೆದ ಸರದಿಯಾಗಿ ಈಗ ದೀದಿ ಅವರು ಆದರೆ
ममता बनर्जी बहुत स्पष्ट सन्देश रवाना पश्चिम बंगाल यावदे कारणक्कू ना मैत्री माड्कोळ्ळोदिल्ल ಯಾಕಂತೇಳಿದ್ರೆ ಅವರು ಕೊಟ್ಟಿದ್ದ ಆಫರ್ ಅನ್ನು ಕಾಂಗ್ರೆಸ್ ತಿರಸ್ಕಾರ ಮಾಡಿದೆ ಕಾಂಗ್ರೆಸ್ ಗೆ ಶಕ್ತಿ ನೋಡಿ ನಾವು ಸೀಟ್ ಹಂಚಿಕೆ ಕೊಡ್ತೀವಿ ಸೀಟ್ ಅನ್ನು ಕೊಡ್ತೀವಿ ಅನ್ನುವಂತದನ್ನ ಮಮತಾ ಬನರ್ಜಿ ಅವರು ಹೇಳಿದ್ರು ನಿಮ್ಮ ಶಕ್ತಿ ಕೇವಲ ಪಶ್ಚಿಮ ಬಂಗಾಳದಲ್ಲಿ ಎರಡು ಸ್ಥಾನಗಳಿಗೆ ಮಾತ್ರ ಸೀಮಿತ 2019 ರಲ್ಲಿ ನಿಮಗೆ ಇದ್ದಿದ್ದು ಕೇವಲ ಎರಡು ಸ್ಥಾನ ಹಾಗಾಗಿ ನಿಮಗೆ ಈ ಬಾರಿನೂ ಕೂಡ ನಾವು ಎರಡು ಸ್ಥಾನ ಕೊಡ್ತೀವಿ ಇನ್ನು 40 ಸ್ಥಾನದಲ್ಲಿ ನಮಗೆ ಅವಕಾಶ ಕೊಡಬೇಕು ಅಂತ ಒಂದು ಇನ್ನೊಂದು ಇಡಿ ಇಡಿ ದೇಶಾದ್ಯಂತ 240 ಸ್ಥಾನಗಳನ್ನು ನಮಗೆ ಬಿಟ್ಕೊಡಿ ಉಳಿಕೆ 300 ಸ್ಥಾನಗಳನ್ನು ನೀವು ಸ್ಪರ್ಧೆ ಮಾಡಿ ಅಂತ ಇದು ಟೇಕ್ ಅಂಡ್ ಗಿವ್ ಪಾಲಿಸಿ ಇರಲಿ ಅಂತ ಇದಕ್ಕೆ ಕಾಂಗ್ರೆಸ್ ಯಾವ ನಾಯಕರು ಕೂಡ ಒಪ್ಪೋದಕ್ಕೆ ರೆಡಿ ಇರಲಿಲ್ಲ ಬಿಕಾಸ್ ಐಎನ್ಡಿ ಅಲ್ಲಿ ಎಲ್ಲ ಘಟಾನುಘಟಿ ನಾಯಕರು ಇದ್ದಾರೆ ಪ್ರಾದೇಶಿಕವಾಗಿ ಅವರು ಪ್ರಬಲರಾಗಿದ್ದಾರೆ ಕೇಳಿದ್ರು ತಪ್ಪಿಲ್ಲ ಅಟ್ ದಿ ಸೇಮ್ ಟೈಮ್ ಕಾಂಗ್ರೆಸ್ ನವರು ಕೂಡ ಈ ವ್ಯವಹಾರ ಇದೆಯಲ್ಲ ಅಂದ್ರೆ ನಮಗೆ ಇಷ್ಟ ನಿಮಗೆ ಇಷ್ಟ ಅಂತ ಅದನ್ನ ಸರಿಪಡಿಸೋಕೆ ಸಾಧ್ಯ ಆಗದಿರ ಮಟ್ಟಕ್ಕೆ ಕೊಟ್ಟೋಗಿದೀಯಾ ಈಗ ಇವತ್ತಿನ ಹೇಳಿಕೆ ನೋಡಿದ್ರೆ ಮಮತಾ ಬನರ್ಜಿ ಅವರ ಹೇಳಿಕೆ ನೋಡಿದ್ರೆ ಇದು ಬಹುತೇಕ ಇದನ್ನ ಸರಿ ಮಾಡುವಂತ ಇನ್ನ ಯಾವುದೇ ಪ್ಯಾಚ್ ಅಪ್ ಮಾಡುವಂತ ಒಂದು ಕೆಲಸ कांग्रेस मुंदे ममता बनर्जी अंतू क्लियर कट आगे नानू मैत्री मुंदर या नानिट आफर आफर तिरस्कार हिगी नान मुंदर हिगी बहुत हिंदे बीजेपी नायक हेल्त मैत्री नायक वेदिके हि कई 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 एतु सुलभ अल चुनाव अंत अदर ऐके अंत एन डी ए नायक नडकोल्ता रीतल है कांग्रेस आतंक ऐन वे पश्चिम बंगाल स्थान तक मुद्दा विधानसभा चुनाव हे अदे रीति तमिलनाडल डीएमके ना नक मुद्दा तमिलनाडु विधानसभा चुनाव एदर्सोदे याके अदे रीति केरळदल्ली एडपक्ष ना नक राष्ट्रीय पक्षवा प्रादेशिक पक्ष मुदे ना ना मंडियूर कूत बेरे सदेश रवाने आगते वे लोकसभा चुनाव वर्कउट आदि सर आगदे पर्स्थित प्रकार महित प्रकार एरने बारू कूड़ा मोदी अले वर्कउट आगते अयोध्या इन बेरे बेरे विचार बीजेपी चुनाव के हाथ आया राज्य लोकसभा चुनाव जो जो मुंदे आया राज्य विधानसभा चुनाव लू कूड़ा नम पक्ष गट्टियागिरबेकु सीट हंचिके विचारदल्लि कांग्रेस पट्टिगे निंतिरुवंतद्दु बहुतेक पश्चिम बंगालदल्लंतू ममता बनर्जी अवरु ಐಎನ್ಡಿಎ ಒಕ್ಕೂಟದಿಂದ ದೂರ ಸರಿದಂತೆ ಲಾಸ್ಟ್ ಅಕ್ ಚಿಕ್ಕದಾಗಿ ಹೇಳಿಬಿಡ್ತೀನಿ ಹಾಗಾದ್ರೆ ಐಎನ್ಡಿಎ ಒಕ್ಕೂಟ ಏನು ಶುರುವಾಗಿತ್ತು ಒಂದು ಸ್ಪಾರ್ಕ್ ಮುಂದಕ್ಕೆ ಬಂದಿತ್ತು ಈಗ ಮತ್ತೆ ಬ್ಯಾಕ್ ಟು ಜೀರೋನಾ ಬಿಕಾಸ್ ಬೇರೆ ಪ್ರಾದೇಶಿಕ ಪಕ್ಷಗಳು ಇದನ್ನೇ ಹೇಳ್ತಾರೆ ಬಿಕಾಸ್ ಅವರು ಸ್ಟ್ರಾಂಗ್ ಆಗಿದ್ದಾರೆ ಆ ಸ್ಪಾರ್ಕ್ ಶುರುವಾದಾಗಲೇ ಎಲ್ಲ ಒಂದ ಕಡೆ ಅದು ಸ್ಪಾರ್ಕ್ ಆಗಿ ಎದ್ದೊಳ್ಳಲಿಲ್ಲ ಸ್ಪಾರ್ಕ್ ಅಲ್ಲೇ ಒಂದು ಸಮಸ್ಯೆ ಇತ್ತು ಮಗು ಹುಟ್ಟಿದಾಗ ಒಂದು ಸ್ವಲ್ಪ ಅಳಬೇಕು ಅತ್ರೆ ಇಲ್ಲ ಅದು ಆಕ್ಟಿವ್ ಆಗಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಆ ಅಳುವಂತ ಸಂದರ್ಭದಲ್ಲಿ ಒಂದಷ್ಟು ಸಮಸ್ಯೆ ಆಯಿತು ಆ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳೋದರಲ್ಲಿ ಎಲ್ಲಾ ಪಕ್ಷಗಳು ಕೂಡ ಎಡುವುದು ಇದು ಇವತ್ತು ಕೂಡ ಆ ಎಡುವುದನ್ನ ಡ್ಯಾಮೇಜ್ ಅನ್ನು ಕಂಟ್ರೋಲ್ ಮಾಡ್ಕೊಳ್ಳುವಂತ ಆಗ್ತಿರುವಂತ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ಹೋಗುವಂತ ಲಕ್ಷಣಗಳು ಐಎನ್ಡಿಎ ಒಕ್ಕೂಟದಲ್ಲಿ ಕಾಣಿಸ್ತಾ ಇಲ್ಲ ಅದರಲ್ಲೂ ರಾಷ್ಟ್ರೀಯ ಪಕ್ಷವಾಗಿರುವಂತ ಕಾಂಗ್ರೆಸ್ ಆ ನಿಟ್ಟಿನಲ್ಲಿ ಯೋಚನೆ ಮಾಡಲಿಲ್ಲ ಒಂದು ಕಡೆ ಅವರಿಗೆ ರಾಜ್ಯಗಳ ರಾಷ್ಟ್ರೀಯ ಚುನಾವಣೆ ಜೊಜ್ಜದಗೆ ರಾಜ್ಯಗಳಲ್ಲಿ ಬರುವಂತ ಚುನಾವಣೆ ಯೋಚನೆ ಕೂಡ ಇದೆ ಹೀಗಾಗಿ ಈಗಾಗಿರುವಂತ ಮಮತಾ ಬ್ಯಾನರ್ಜಿ ಅವರು ತೆಗೆದುಕೊಂಡಿರುವ ಈ ನಿರ್ಧಾರದಿಂದ ಬಹುತೇಕ ಬೇರೆ ಬೇರೆ ಪಕ್ಷಗಳು ಯಾವ ನಿರ್ಧಾರ ತೆಗೆದುಕೊಳ್ಳತಾವೋ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ 42 ಸ್ಥಾನಗಳಲ್ಲಿರುವಂತ ಪಶ್ಚಿಮ ಬಂಗಾಳದಲ್ಲಿ ಒಂದು ಪ್ರಮುಖ ಪಕ್ಷ ದೂರ ಹೋಗುತ್ತೆ ಅನ್ನೋದಾದ್ರೆ ಐಎನ್ಡಿಎ ಒಕ್ಕೂಟದ ಮೇಲೆ ಬೇರೆ ಬೇರೆ ರಾಜ್ಯಗಳು ಇನ್ನ ಯಾವ ರೀತಿ ಪರಿಣಾಮಗಳು ಆಗ್ತವೆ ಅನ್ನುವಂತದ್ದು ಇವತ್ತಿನ ಒಂದು ಬೆಳವಣಿಗೆ ಐಎನ್ಡಿಎ ಒಕ್ಕೂಟಕ್ಕೆ ಬಹುದೊಡ್ಡ ನಷ್ಟ ಅಂತಲೇ ಹೇಳಬಹುದು ವೆರಿ ಟ್ರೂ ಥ್ಯಾಂಕ್ ಯು ಸೋ ಮಚ್ ಮಾರುತಿ ಪಾವಗಡ ಈ ಕ್ಷಣದ ಮಾಹಿತಿನ ಅಪ್ಡೇಟ್ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ www.vistaranews.com ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ।